ಎಲ್ಲ ನೆರೆದಿರುವಂತ ವೃತ್ತಿ ಬಂದವರೇ, ಶಾಲಾ ಸಿಬ್ಬಂದಿ ವರ್ಗದವರೇ, ಈ ದಿನ ಕನಕದಾಸರ 533ನೇ ಜಯಂತಿ. ಕನಕದಾಸರು ದಾರ್ಶನಿಕರು, ಸಾಹಿತಿಗಳು, ತತ್ವಜ್ಞಾನಿಗಳು. ಮೌಲ್ಯಾಧಾರಿತ ಜೀವನವನ್ನು ನಡೆಸಿ ಸಮಾಜಕ್ಕೆ ಮಾದರಿಯಾಗಿ ಉತ್ತಮ ಜೀವನವನ್ನು ನಡೆಸಿ ಈಗ ಪ್ರಸ್ತುತ ಹಿಂದೆ ಹೆಚ್ಚು ಮೌಲ್ಯಯುತರಾಗಿ ಕಾಣುವಂಥವರು. ಈ ಕನಕದಾಸರ ಜಯಂತಿಯ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಸುಂದರವಾಗಿ ನಡೆಸಿಕೊಂಡು ಆಚರಿಸಲಾಗ್ತಿದೆ. ಈ ಕಾರ್ಯಕ್ರಮಕ್ಕೆ ಹೂ ಪುಷ್ಪಾರ್ಚನೆಯನ್ನು ಮಾಡಿ ಕಾರ್ಯಕ್ರಮವನ್ನು ಆರಂಭಿಸಿದ ಮುಖ್ಯ ಶಿಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತವನ್ನು ಕೊರ್ತಾ, ಹಾಗೆ ನೆರೆದಿರುವ ಎಲ್ಲ ಶಿಕ್ಷಕ ವೃಂದದವರಿಗೆ, ಸಿಬ್ಬಂದಿಯವರಿಗೆ ಸ್ವಾಗತವನ್ನು ಕೊರಿಸ್ತಾ, ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಕನಕದಾಸರ ಕೀರ್ತನೆಯನ್ನ ಆಡಲಿದ್ದಾರೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಅಂಚೆ ಮೇಡಮ್ ಅವರು. ಯೇಸು ಕಾಲಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ, ಯೇಸು ಕಾಲಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ, ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ಥರವಲ್ಲ ಮುಂದೆ ಬಾಹುದಲ್ಲ. ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ನನ್ನೆಲ್ಲ ವೃತ್ತಿ ಬಾಂಧವರೇ, ಈ ದಿನ ನಮ್ಮ ಶಾಲೆಯಲ್ಲಿ 533ನೇ ಕನಕದಾಸರ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ. ಈ ಕನಕದಾಸ ಅವರು ಜಿಲ್ಲೆಯ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ತಂದೆ ತಿಮ್ಮಪ್ಪ ನಾಯಕ, ತಾಯಿ ಬಚ್ಚಮ್ಮ. ಇವರು 1508ರಲ್ಲಿ ಜನಿಸ್ತಾರೆ. ಇವರಿಗೆ ಇವರ ತಂದೆಗೆ ಸ್ವಲ್ಪ ವರ್ಷಗಳ ಕಾಲ ಮಕ್ಕಳಿರೋದಿಲ್ಲ. ಆಗ ಇವ್ರು ಏನ್ ಮಾಡ್ತಾರೆ, ತಿರುಪತಿ ತಿಮ್ಮಪ್ಪನಲ್ಲಿ ಹೋಗಿ ಒಂದು ಹರಕೆಯನ್ನ ಮಾಡ್ಕೊಳ್ತಾರೆ, ನನಗೆ ವಂಶೋದ್ಧಾರಕನನ್ನ ಕೊಡು ಅಂತ. ಆ ನಂತರದಲ್ಲಿ ಹುಟ್ಟಿದವರೇ ಕನಕದಾಸರು. ಈ ಕನಕದಾಸರು ಎಲ್ಲ ವಿದ್ಯೆ ಪಾಂಡಿತ್ಯಗಳನ್ನೆಲ್ಲ ಕಲಿತಾರೆ, ಅದರ ಜೊತೆಗೆ ಕತ್ತಿ ವರಸೆ ಮತ್ತೆ ಕುದುರೆ ಸವಾರಿಗಳನ್ನು ಕಲಿತಾರೆ. ಬಂಕಾಪುರ ಅಂತಕ್ಕಂತಹ ಪ್ರಾಂತ್ಯದಲ್ಲಿ ಇವರ ತಂದೆ ಗಣಾಯಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಸ್ವಲ್ಪ ವರ್ಷಗಳ ನಂತರ ಇವರು ವಿದ್ಯಾಭ್ಯಾಸವನ್ನ ಮುಗಿಸಿದ ನಂತರ ಇವರ ತಂದೆ ಮತ್ತು ತಾಯಿ ದೈವಾಧೀನರಾಗ್ತಾರೆ. ಆ ನಂತರ ಆ ಪ್ರಾಂತ್ಯದಲ್ಲಿ ಬದುಕಿದೆನು ಬದುಕಿದೆನು ಭವನು ನನಗೆ ಹಿಂಗಿತು, ಪದುಮನಾಭನ ಪಾದದೊಲುಮೆ ಕಿನಗಾಯಿತು, ಬದುಕಿದೆನು ಬದುಕಿದೆನು ಪದುಮನಾಭನ ಬಾಗಿಲನು ತೆರೆದು ಸೇವೆಯನ್ನು ಕೊಡೋ ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಬಾಗಿಲನು ತೆರೆದು ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ ಸಿರಿ ಸಹಿತ ಕ್ಷೀರವಾರಿದಿಯೊಳಿರಲು, ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ, ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ, ಕುಲವೆಂದು ಹೊಡೆದಾಡದಿರಿ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಲ್ಲಿ ಇದ್ದಂತಹ ಕನಕದಾಸರು ಆಗ್ಲೇ ಇದ್ದಂತಹ ಸಾಮಾಜಿಕ ಪಿಡುಗುಗಳ ಬಗ್ಗೆ ತುಂಬಾ ಹೋರಾಡಿ ಸಾಕಷ್ಟು ಸಮಾಜವನ್ನ ತಿದ್ದಲಿಕ್ಕೆ ಪ್ರಯತ್ನವನ್ನ ಪಟ್ಟಂತಹ ವ್ಯಕ್ತಿ. ಅವರು ಮನಸ್ಪಟ್ಟಿದ್ರೆ ಒಂದು ಇಡೀ ಪ್ರಾಂತ್ಯದ ನಾಯಕನಾಗಿ ಬಹಳ ಸುಖವಾಗಿ ಇರ್ಬೋದಾಗಿತ್ತು. ಆದ್ರೆ ಎಲ್ಲವನ್ನ ತ್ಯಜಿಸಿ ಅವರು ದಾಸರಾದ್ರು, ಅದರಲ್ಲೂ ಶ್ರೇಷ್ಠವಾದ ದಾಸರಾದ್ರು. ಪುರಂದರದಾಸ ಮತ್ತೆ ಕನಕದಾಸರು ನಮ್ಮ ಇಡೀ ದಾಸ ಪರಂಪರೆಯ ಅಶ್ವಿನಿ ದೇವತೆಗಳು ಅಂತ ಕರಿತೀವಿ. ಯಾಕೆ ಅವರಿಗೆ ಇಷ್ಟು ಪ್ರಾಮುಖ್ಯತೆ ಇದೆ? ಸಾಮಾನ್ಯವಾಗಿ 2008ರಿಂದ ಸರ್ಕಾರ ಕನಕದಾಸ ಜಯಂತಿಯ ಆಚರಣೆಯನ್ನ, ನಾವು ಮುಂದಿನ ಒಂದು ಪೀಳಿಗೆಗೆ ಏನು ಒಂದು ಸಂದೇಶವನ್ನ ಕೊಡ್ಬೇಕು ಅಂತಂದ್ರೆ, ನಮ್ಮ ಶಾಲೆಯಲ್ಲಾದ್ರೂ ಕೂಡ ಈಗ ಮೇಡಮ್ ಹೇಳಿದ್ದೀವಿ, ಬೇರೆಯವ್ರು ಬದಲಾವಣೆ ಆಗ್ತಾರೋ ಬಿಡ್ತಾರೋ ನಮಗ್ ಗೊತ್ತಿಲ್ಲ. ನಾವು ಕೂಡ ನಮ್ಮನ್ನ ಬದಲಾಯಿಸ್ಕೊಳ್ತಾ, ನಮ್ಮ ಮಕ್ಕಳನ್ನ ಬದಲಾಯಿಸ್ಕೊಳ್ತಾ, ಒಳ್ಳೆ ಮಾನವೀಯ ಸಂದೇಶಗಳನ್ನ
ಕೊಡೋದ್ರ ಮುಖಾಂತರ ಮುಂದಿನ ಜನಾಂಗಕ್ಕೆ ನಾವೇನು ನಮ್ಮ ಕೈಲಾದಷ್ಟು ಸಹಾಯವನ್ನ ಇವ್ರ ರೀತಿ ಒಂದು ಕೀರ್ತನೆಗಳಾಗಿರ್ಬೋದು ಇವರ ಮಾನವೀಯ ಮೌಲ್ಯಗಳು ಇವನು ಕೂಡ ಹಂಚಿಕೊಂಡ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಶಾಲೆಯಲ್ಲಿ ಯಾವಾಗಲೂ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬರ್ತೀವಿ. ಈ ಸರಿ ಬೇಕು ಕನಕ ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು.